ನನಗೆ ಗೊತ್ತಿತ್ತು ನೀನು ನನ್ನ ಪ್ರೀತಿಸ್ತಿದ್ಯಾ ಅಂತ. ಹೀಗೆ ಹೀಗೆ ತಪ್ಪಿಕೊಂಡಿರು. ಆಯ್ತು ನಿಂದು, ನೀನು ನನ್ನ ಫ್ರೆಂಡು, ಅವನ್ ಯಾವನಿಗೋಸ್ಕರನೋ ನನ್ನನ್ನು ಎದುರಾಕೋತಾ ಇದೀಯಾ? ಅವನಿಗೆ ಏನೇ ಆಗಬೇಕು, ಮದುವೆ ಆಗಿದ್ರು ದೂರ ಇರೋ ಒಬ್ಬ ಗಂಡಸು ಅಷ್ಟೆ, ಅಂಥವನಿದ್ರೆಷ್ಟು ಸತ್ತರೆಷ್ಟು, ನನ್ನ ಜೊತೆ ಬದುಕೋ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಸಾಯ್ಲಿ ಬಿಡು. ಅವ್ರು ನನ್ನ ಗಂಡ ರಕ್ಷಾ. ಆಯ್ತು ನಿಂದು, ನೀನು ನನ್ನ ಫ್ರೆಂಡು, ಅವನ್ ಯಾವನಿಗೋಸ್ಕರನೋ ನನ್ನನ್ನು ಎದುರಾಕೋತಾ ಇದೀಯಾ? ಅವನಿಗೆ ಏನೇ ಆಗಬೇಕು, ಮದುವೆ ಆಗಿದ್ರು ದೂರ ಇರೋ ಒಬ್ಬ ಗಂಡಸು ಅಷ್ಟೆ, ಅಂಥವನಿದ್ರೆಷ್ಟು ಸತ್ತರೆಷ್ಟು, ನನ್ನ ಜೊತೆ ಬದುಕೋ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಸಾಯ್ಲಿ ಬಿಡು. ಅವ್ರು ನನ್ನ ಗಂಡ ರಕ್ಷಾ. ನಾವು ಮದುವೆನ ಒಪ್ಕೊಂಡಿಲ್ಲ, ಆದರೂ ಖುಷಿಯಾಗಿದ್ದೀವಿ. ಯಾಕಂದ್ರೆ ನಾವು ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ತೀವಿ. ಆದರೆ ರಕ್ಷನ್ ಜೊತೆ ಅದು ಯಾವತ್ತೂ ಸಾಧ್ಯ ಇಲ್ಲ ವಿದ್ಯಾ. ಫಾರ್ ಎಕ್ಸಾಂಪಲ್, ನಾನೇನ ಪ್ರೀತಿಸ್ತಿದ್ದೀನಿ ಅಂದರೆ ನೀನು ಅದನ್ನು ಒಪ್ಕೊಂಡ್ಬಿಡ್ತೀಯ ಹೇಳು. ಪ್ರೀತಿಸ್ತಾ ಇದ್ದೀರಾ? ಯಾಕೆ ನಾನು ಪ್ರೀತಿಸಬಾರ್ದ? ನನಗೂ ಹೃದಯ ಇದೆ. ನಾನೊಬ್ರನ್ನ ಲವ್ ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ಲದೆ ಹೃದಯ ಕೊಟ್ಬಿಟ್ಟಿದ್ದೀನಿ. ಅವ್ರ ಜೊತೆ ಜೀವನ ನಡೆಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಫ್ಕೋರ್ಸ್ ಅವರು ನನ್ನ ಪ್ರೀತಿನ ಒಪ್ಕೊಂಡ್ರೆ ಮಾತ್ರ. ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಕಣೋ, ಅನಂತ ನಿದ್ದೆ ಬರ್ತಾ ಇಲ್ಲ. ಮನಸ್ಸಿಗೆ ಏನೋ ಒಂದು ಕೊರಗು. ಈ ಮನೆಗೆ ಏನಾಗಿದೆಯೋ, ನೆಮ್ಮದಿನೇ ಇಲ್ದಾಗ ಆಗಿದೆಯಲ್ಲೋ. ಯಾಕಪ್ಪ? ನೋಡು, ನೀನು ಮೊದಲು ಪ್ರಭಾವತಿನ ಕರ್ಕೊಂಬಾ. ಅವಳು ಆಡಿದ್ದೆ ಆಟ ಆಗೋಗಿದೆ, ಇಲ್ಲಿ ಬೇಜಾರಾಯ್ತು ಅಂತ ದೂರ ಹೋಗ್ಬಿಡದ? ಅವಳನ್ನ ಕರ್ಕೊಂಬರೋದು ಬಿಟ್ಟು ನೀನು ಸುಮ್ಮನೆ ಹಾಗೆ ಇದೆಯಲ್ಲ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಪ್ಪ. ಲೀಲಾವತಿ ಬಗ್ಗೆ. ನೋ, ಅವಳ ಹೆಸರತ್ ಬೇಡ. ನೀನು ನನಗೆ ನಿಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ಯಾ, ಆ ಲೀಲಾವತಿ ಹೆಸರು ಇಲ್ಲಿ ಯಾರು ಆಡಬಾರ್ದು ಅಂತ ಅಲ್ವೋ? ಅವತ್ತು ನೀನು ಹಸೆ ಮನೆ ಮೇಲೆ ಕೂತಿರ್ಬೇಕಾರೆ ಅವಳು ನಿನಗೆ ಮೋಸ ಮಾಡಿ ಓಡಿ ಹೋದ್ಲಲ್ಲೋ. ಅವಳ ಹೆಸರು ಬೇಕಾ ಇವಾಗ? ಇಷ್ಟು ವರ್ಷ ಆದ್ಮೇಲೆ ಅವೆಲ್ಲ ಸುಳ್ಳು ಅನ್ನಿಸ್ತಾ ಇದೆಪ್ಪ. ಲೀಲನ್ ಸ್ವಭಾವ, ಅವಳಿದ್ದಿದ್ದ ರೀತಿ ನೋಡಿದ್ರೆ ಅವಳು ನನಗೆ ಮೋಸ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಇದ್ರ ಹಿಂದೆ ಇನ್ನೇನೋ ನಡೆದಿದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅನಂತು, ಹಳೆದನ್ನೆಲ್ಲ ಕೆದಕಿ ಏನು ಪ್ರಯೋಜನ ಇಲ್ಲ ಕೊಡೋ.
ಅಲ್ಲ, ವಿನು ಅವ್ರು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂದ್ರಲ್ಲ, ಅದ್ಯಾರು ಇರ್ಬೋದು? ವಿದ್ಯಾ, ಮತ್ತೆ ಇನ್ನೊಂದಷ್ಟು ಕೆಲಸ ಆಯ್ತಲ್ಲ, ಇದನ್ನೇನಾದ್ರೂ ಶರ್ಮಿಳಕ್ಕ ನೋಡಿದ್ರೆ ರೇವತಿ ಇದ್ರಾಗ ಏನೈತೆ ಅಂತ ಹೇಳು. ಅದು ಹೇಳಿ ಆಂಟಿ, ಇದ್ರಾಗ ಏನೈತೆ? ಇದು ನಿನ್ ಗಂಡ ನಿನ್ ಕಳ್ಸಿರೋ ಡಿವೋರ್ಸ್ ಪೇಪರ್ಸ್. ನಂದಿತ ಅವ್ರ ಮಾತಲ್ಲಿ ನಿಜ ಇಲ್ಲ, ಏನನ್ನೂ ಮುಚ್ಚಿರ್ತಾನೆ ಇದ್ದಾರೆ. ಏನಿರ್ಬೋದು, ಹೇಗೆ ನಾವು ಬರೋ ಈ ಹಾಸ್ಪಿಟಲ್ಗೆ ಅವರು ಬಂದರು, ಅಥವಾ ಅವ್ರು ಬಂದ್ಮೇಲೆ ನಾವು ಬಂದ್ವಾ, ಯಾರಿಗೇನಾಯ್ತು? ನಾನು ಮನೇಲಿ ಇಲ್ಲದೆ ಇರೋದನ್ನೇ ಕಾಯ್ತಾ ಇರ್ತೀಯಲ್ಲ, ಮನೆ ಕೆಲಸದಿಂದ ತಪ್ಸ್ಕೊಳ್ಳೋದಕ್ಕೆ. ಇಲ್ಲ, ಅವಳನ್ನ ನಾನೇ ಆಟಕ್ಕೆ ಕರ್ಕೊಂಡು ಬಂದಿದ್ದು. ನೀವು ಇವಳನ್ನ ಆಟ ಆಡೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರೆ ಅಲ್ಲಿ ಮನೆ ಕೆಲಸ ಯಾರು ಮಾಡ್ತಾರೆ? ನಿಮ್ಮ ಅಪ್ಪನೇ. ಏನೇ ಮುಖ ನೋಡ್ತಾ ಇದೀಯಾ? ನಡಿಯ ಮನೆಗೆ. ಕಬಡ್ಡಿ ಕಬಡ್ಡಿ, ಇವತ್ತು ನಿನ್ನ ಸಾವು ನಿಶ್ಚಿತ. ಇದು ಸಾಧ್ಯ ಇಲ್ಲ. ನಾನಿದ್ದು ಆ ನಾಗಿಣಿ ವಿಷ್ಣುನ ಬಲಿ ತಗೊಂಡ್ರೆ ಅದಕ್ಕಿಂತ ಅವಮಾನ ಬೇರೊಂದಿಲ್ಲ. ಜೈ ಮಹಾಕಾಲ. ಅವ್ರು ಬೇರೆ ಎಲ್ಲೂ ಹೋಗಿರೋದಿಲ್ಲ, ನಾಗವನಕ್ಕೆ ಹೋಗಿದ್ದಾರೆ. ಸಿಕ್ಕಿದ್ದು ಪೆಟ್ಟಿಗೆ ಕೀಲಿ ಅಲ್ಲ, ಪೆಟ್ಟಿಗೆ ಮುಚ್ಚಿರೋ ಕಾರಣ. ಹೌದಾ, ಏನದು? ಸಾಗರ್ ಮನ್ಸಿನ ಪೆಟ್ಟಿಗೆಯೊಳಗೆ ಒಂದು ಹುಡುಗಿ ಇದ್ದಾಳೆ. ಗಂಗಾ, ನಿನಗೆ ಸಾಗರ್ ಅಂದ್ರ ವಸಂತ ಹೌದಲ್ಲೋ? ಹೌದು ಅಜ್ಜಮ್ಮ, ಇದು ನಿಮಗೂ ಗೊತ್ತಿದ್ದು ಅಲ್ದ? ಅದೆಲ್ಲ ನನಗೆ ಗೊತ್ತದವ, ಆದ್ರ ಲಗ್ನ ಆದ್ಮೇಲೆ ಸಾಗರ್ ನಿನ್ನ ಚಲೋ ನೋಡ್ಕೋತಾನೋ ಇಲ್ಲೋ ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ. ಬಹಳ ಮೆರಿತಿದ್ದೆ, ಗಂಡನ್ನ ನಡೆಯೋ ಹಾಗೆ ಮಾಡಿದೆ ಅಂತ. ಇಷ್ಟಕ್ಕೆ ಮುಗಿಲಿಲ್ಲ ಕಣೆ, ಇವತ್ತು ಅವನು ಸೆಲೆಕ್ಟ್ ಆಗೋ ಹಾಗೆ ಮಾಡಬೇಕು. ಖಂಡಿತ ಅಮ್ಮ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಸೆಲೆಕ್ಟ್ ಆಗಲೇಬೇಕು ಕಣೆ ಅವನು. ಸೆಲೆಕ್ಟ್ ಆಗಲಿಲ್ಲ ಅಂದರೆ ನೀನು ಸೋತ ಹಾಗೆ. ಸೋತವ್ರಿಗೆ ಈ ಮನೇಲಿ ಜಾಗ ಇಲ್ಲ.